ಎಸ್ 9 ನ್ಯೂಸ್ ನ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್. ಈಗ ರಾಜ್ಯದ ಸಂಕ್ಷಿಪ್ತವಾದ ವರದಿಗಳನ್ನ ನೋಡೋಣ, ಬನ್ನಿ. ವ್ಯಕ್ತಿಯನ್ನ ಗುಂಡಿಕ್ಕಿ ಕೊಂದು ಕರಡಿ ಪರಚಿದ ರೀತಿ ಶವ ಎಸೆದು ಪರಾರಿಯಾಗಿದ್ದ ಇವರನ್ನ ಮೃತನ ಪತ್ನಿ ನೀಡಿದ ದೂರಿನ ಮೇರೆಗೆ ಬಂಧಿಸಲಾಗಿದ್ದು, March 11 ಬೆಳಗಿನ ಜಾವ 9 ಖಾನಾಪುರದ ಕಾಡಿನಲ್ಲಿ ಕರಡಿ ಪರಚಿ ಕೊಂದ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಇದರ ಬಗ್ಗೆ ಈಗ ಅರಣ್ಯ ಹಾಗೂ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದು, 35 ತಾನಾಜಿ ಟೋಪಾ ನಾಯಕ್ ಎಂಬಾತ ಮೃತಪಟ್ಟಿದ್ದ. ಆದರೆ ಮೃತನ ಪತ್ನಿ ತೇಜಸ್ವಿನಿ ತಾನಾಜಿ ನಾಯಕ್ ಸಂಶಯ ವ್ಯಕ್ತಪಡಿಸಿ ನೀಡಿದ ದೂರಿನ ಮೇರೆಗೆ ಬೆನ್ನು ಬಿದ್ದ ಪೊಲೀಸರಿಗೆ ಕಿರಾತಕ ಆರೋಪಿತ ಕೊಲೆಗಾರರು ಸಿಕ್ಕಿ ಬಿದ್ದಿದ್ದಾರೆ. 28 ದೇವಿದಾಸ್ ಗಾಂವ್ಕರ್, 32 ಸಂತೋಷ್ ಗಾಂವ್ಕರ್, 40 ವಿಠಲ್ ಗಣಪತಿ ಮತ್ತು 21 ರಾಮ ಗಣಪತಿ ಸೇರಿದಂತೆ 28 ಪ್ರಶಾಂತ್ ಸುತಾರ್ ಎಂಬಾತರು ಭಾಗವಹಿಸಿದ್ದರು. ಪೊಲೀಸರು ಸಿಂಗಕ್ ಬ್ಯಾರೆಲ್ ಬಂದೂಕು ಹಾಗೂ ಕಾಡರಲ್ಲತ್ತು ವಶಕ್ಕೆ ಪಡೆದಿದ್ದಾರೆ ಎಂದು SP ಲಕ್ಷ್ಮಣ್ ನಿಂಬರ್ಗಿ ತಿಳಿಸಿದ್ದಾರೆ. ಬೆಳಗಾವಿ ತಾಲೂಕಿನ ಕುಕಡೊಳ್ಳಿಯಲ್ಲಿ ಸದ್ಗುರು ಶ್ರೀ ವಿವೇಕಾನಂದ ವಾಸ್ಕರ ಮಹಾರಾಜರ ಕೃಪಾಶೀರ್ವಾದದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿಂಡಿ ಉತ್ಸವ ಬಹಳ ಸಡಗರ ಸಂಭ್ರಮದಿಂದ ಜರುಗಿದೆ. ದಿವ್ಯ ಸಾನ್ನಿಧ್ಯವನ್ನ ಸದ್ಗುರು ನಾಗೇಂದ್ರ ಮಹಾಸ್ವಾಮಿಗಳು ಪಾವನ ಕ್ಷೇತ್ರ ಬಡೇಕೊಳ್ಳಮಠ ಹಾಗೂ ಯಲ್ಲಪ್ಪ ಮಹಾರಾಜ ಸಂಭಾಜಿ ಗಿರಿಮಲ್ಲ ಸಾಮ್ರ ಇವರ ಅಮೃತ ಹಸ್ತದಿಂದ ಅದ್ದೂರಿಯಾಗಿ ಜರುಗಿದ ದಿಂಡಿ ಉತ್ಸವ. ಇನ್ನು ರವಿವಾರ ಮುಕ್ತಾಬಾಯಿ ಪುಣ್ಯತಿಥಿ, ಮುಂಜಾನೆ 10 ಪೋತಿ ಸ್ಥಾಪನೆ, ರಾತ್ರಿ 9 ಕೀರ್ತನ ಯಲ್ಲಪ್ಪ ಮಹಾರಾಜರು ಇವರಿಂದ ಸಾಮ್ರದಲ್ಲಿ ಜರುಗಿಸಲಾಗಿದೆ. ಇನ್ನು ಸೋಮವಾರ ಬೆಳಗ್ಗೆ 4-6 ಕಾಕಡಾರತಿ, 6 ದಿಂಡಿ ಪಲ್ಲಕ್ಕಿ ಸಮೇತ ನಗರ ಪ್ರದಕ್ಷಿಣ, ಮಧ್ಯಾಹ್ನ ಮಹಾಪ್ರಸಾದವನ್ನ ಇದೇ ವೇಳೆ ದಿಂಡಿ ಉತ್ಸವದಲ್ಲಿ ಮುಕ್ತಾಯವಾಗಿದೆ. ಇನ್ನು ಗ್ರಾಮದ ಪ್ರತಿಯೊಂದು ಮನೆಯಂಗಳದಲ್ಲಿ ರಂಗೋಲಿಯಿಂದ ಪ್ರತಿಯೊಂದು ಓಣಿಗಳು ಕಂಗೊಳಿಸುತ್ತಿದ್ದವು. ರಾಜ್ಯದ ಎಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಕೊರೋನಾ ವಿರುದ್ಧ ಹೋರಾಟ ಮಾಡಲು ವಾರ್ ರೂಮ್ ರೀತಿ ತಯಾರಿ ಮಾಡಲಾಗುತ್ತಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಇನ್ನು ವಿಧಾನಸೌಧದಲ್ಲಿ ಸಚಿವರು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದು ಇದರಲ್ಲಿ ಈ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಇನ್ನು ರಾಜ್ಯದಲ್ಲಿ ಕೊರೋನಾ ಸೋಂಕು ಹರಡುತ್ತಿರುವ ವೈದ್ಯಕೀಯ ಶಿಕ್ಷಣ ಸಚಿವರು ಅಧಿಕಾರಿಗಳ ಜೊತೆ ತುರ್ತು ಸಭೆಯನ್ನ ನಡೆಸಿದರು. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ನಿರ್ದೇಶಕರು ಸಭೆಯಲ್ಲಿ ಪಾಲ್ಗೊಂಡಿದ್ದು, ಸಭೆಯ ಬಳಿಕ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್, ಎಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನ COVID-19 ವಿರುದ್ಧ ಹೋರಾಟ ಮಾಡಲು ವಾರ್ ರೂಮ್ ರೀತಿ ತಯಾರಿ ಮಾಡಲಾಗುತ್ತಿದೆ ಎಂದು ವಿವರಣೆಯನ್ನ ನೀಡಿದ್ದಾರೆ. ಕೊರೋನಾ ವೈರಸ್ ನಿಯಂತ್ರಣ ಕ್ರಮಗಳಿಗೆ ಕಂದಾಯ ಇಲಾಖೆ ಮೊದಲ ಹಂತದಲ್ಲಿ 84 ರೂಪಾಯಿ ಬಿಡುಗಡೆ ಮಾಡಿದೆ. ಕೊರೋನಾ ನಿಯಂತ್ರಣಕ್ಕೆ ಈವರೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಣ ಮಾತ್ರ ಖರ್ಚು ಮಾಡಲಾಗಿತ್ತು. ಆದರೆ ಆರೋಗ್ಯ ತುರ್ತು ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸುತ್ತೋಲೆ ಹೊರಡಿಸಿದ್ದು, ರಾಜ್ಯ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಲ್ಲಿರುವ ಅನುದಾನದ ಪೈಕಿ 25% ಕೊರೋನಾ ನಿಯಂತ್ರಣ ಕಾರ್ಯಗಳಿಗೆ ಖರ್ಚು ಮಾಡಲು ಸೂಚನೆ ನೀಡಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಂದಾಯ ಸಚಿವ ಆರ್ ಅಶೋಕ್, ಕೇಂದ್ರ ಸರ್ಕಾರ ಜನಸಂಖ್ಯೆ ಆಧರಿಸಿ ರಾಜ್ಯ ಸರ್ಕಾರಕ್ಕೆ SGRF ಅಡಿ ಈ ವರ್ಷ 334 ರೂಪಾಯಿ ಬಿಡುಗಡೆ ಮಾಡಿದೆ. ಅದರಲ್ಲಿ 25% ಅಂದರೆ 84 ರೂಪಾಯಿಗಳನ್ನ ಕೊರೋನಾ ನಿಯಂತ್ರಣಕ್ಕೆ ಹಾಗೂ ಈ ಮೊತ್ತದಲ್ಲಿ 10% ವೈದ್ಯಕೀಯ ಸಲಕರಣೆ ಖರೀದಿಗೆ ಸೂಚಿಸಲಾಗಿದೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ KPCC ಅಧ್ಯಕ್ಷರಾದ ಬಳಿಕ ಪಕ್ಷದ ನಾಯಕರ ಮನೆ ಮನೆಗೆ ಭೇಟಿ ನೀಡತೊಡಗಿದ್ದಾರೆ. ಇನ್ನು ರಾಜ್ಯದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಈಗಿನಿಂದಲೇ ಪ್ಲಾನ್ ಮಾಡಿಕೊಂಡಿರುವ ಅವರು ಎಲ್ಲ ನಾಯಕರು, ಮುಖಂಡರು ಹಾಗೂ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ಪಡೆದು ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಮೊದಲ ಹಂತದಲ್ಲಿ ಹಲವು ಹಿರಿಯ ನಾಯಕರನ್ನ ಭೇಟಿಯಾಗಿ ಸಮಾಲೋಚನೆ ನಡೆಸಿರುವ ಡಿಕೆಶಿ ಇಂದು KPCC ಕಾರ್ಯಾಧ್ಯಕ್ಷರೊಂದಿಗೆ ಸಭೆಯನ್ನ ನಡೆಸಲಿದ್ದಾರೆ. ಕಾರ್ಯಾಧ್ಯಕ್ಷರು ಪ್ರತ್ಯೇಕ ಸಭೆ ನಡೆಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಗೊಂದಲಗಳನ್ನ ಆರಂಭದಲ್ಲೇ ಬಗೆಹರಿಸಲು ಡಿಕೆಶಿ ಪ್ರಯತ್ನಿಸಿದ್ದಾರೆ. KPCC ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಸಲೀಂ ಅಹಮದ್ ಅವರೊಂದಿಗೆ ಡಿಕೆ ಶಿವಕುಮಾರ್ ಇಂದು ಸಭೆ ನಡೆಸಲಿದ್ದು, ಅಧ್ಯಕ್ಷರಾದ ಬಳಿಕ ಹಿರಿಯ ನಾಯಕರನ್ನ ಭೇಟಿಯಾಗಿರುವ ಅವರು ನಂತರದಲ್ಲಿ ಶಾಸಕರು, ಮುಖಂಡರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಲಿದ್ದಾರೆ. ಇನ್ನು ಪಕ್ಷವನ್ನ ಪ್ರಬಲವಾಗಿ ಸಂಘಟಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಿದ್ದು ಇಂದು ಕಾರ್ಯಾಧ್ಯಕ್ಷರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಎಂದು ಮಾಹಿತಿ ಹೊರಬಿದ್ದಿದೆ. March 4 ಪ್ರಾರಂಭವಾದ ದ್ವಿತೀಯ PUC ಪರೀಕ್ಷೆ ಈವರೆಗೆ ಸುಲಲಿತವಾಗಿ ನಡೆದಿದ್ದು, ಇನ್ನು 7 ಕಾಲ ನಡೆಯಲಿರುವ ಪರೀಕ್ಷೆಯನ್ನ ವಿದ್ಯಾರ್ಥಿಗಳು ಯಾವುದೇ ಆತಂಕವಿಲ್ಲದೆ ಎದುರಿಸುವಂತೆ
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಈಗಾಗಲೇ 39 ವಿಷಯಗಳ ಪರೀಕ್ಷೆ ಮುಗಿದಿದೆ, ಇನ್ನೂ 7 ಪರೀಕ್ಷೆಗಳು ನಡೆಯಬೇಕಿದೆ. ವಿದ್ಯಾರ್ಥಿಗಳು ನಿರ್ಭಯದಿಂದ ಪರೀಕ್ಷೆ ಬರೆಯಿರಿ. ವಿಜಯಪುರದಲ್ಲಿ ಯಾರೋ ಇಬ್ಬರು ಕಿಡಿಗೇಡಿಗಳು ಮಾಡಿದ ಕೃತ್ಯದಿಂದ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ವದಂತಿ ಹಬ್ಬಿದ್ದನ್ನ ಬಿಟ್ಟರೆ ಇನ್ನೂ ಯಾವುದೇ ಅಹಿತಕರ ಘಟನೆ ನಡೆಯಲಿಲ್ಲ. ಶಿಕ್ಷಣ ಇಲಾಖೆ ದ್ವಿತೀಯ ಪಿಯುಸಿ ಪರೀಕ್ಷೆಗಳನ್ನ ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಿರ್ವಹಿಸಿದೆ ಎಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ಕೊರೋನಾ ವೈರಸ್ ಸೋಂಕು ತಗುಲಿದ ತಕ್ಷಣ ಯಾರೂ ಸಾಯುವುದಿಲ್ಲ, ಸೂಕ್ತ ಚಿಕಿತ್ಸೆಯನ್ನು ಪಡೆದರೆ ಸೋಂಕು ಗುಣಮುಖವಾಗುತ್ತದೆ. ಈ ಬಗ್ಗೆ ಯಾರಿಗೂ ಭಯ ಬೇಡ ಎಂಬುದಾಗಿ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಧೈರ್ಯವನ್ನ ತುಂಬಿದ್ದಾರೆ. ಇನ್ನು ಬೆಂಗಳೂರಿನ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ರಾಜ್ಯದಲ್ಲಿ ಕೊರೋನಾ ವೈರಸ್ ಭೀತಿಯಿಂದ ತತ್ತರಿಸಿ ಹೋಗುತ್ತಿದ್ದಾರೆ, ಕಲಬುರಗಿಯ ಜನರು ಭಯಭೀತರಾಗಿದ್ದಾರೆ, ರಾಜ್ಯ ಸರ್ಕಾರ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ, ಯಾರಿಗೂ ಭಯ ಬೇಡ, ಸರ್ಕಾರ ಸೋಂಕು ತಡೆಯುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಎಂದಿದ್ದಾರೆ. ಇನ್ನು ಕಲಬುರಗಿಯ ಜನರು ಕೊರೋನಾ ಸೋಂಕಿತ ವ್ಯಕ್ತಿ ಸಾವು, ಮತ್ತೊಬ್ಬ ಸಂಬಂಧಿಗೆ ಸೋಂಕಿತ ಪ್ರಕರಣ ಬೆಳಕಿಗೆ ಬಂದ ನಂತರ ತುಂಬಾನೇ ಭಯಭೀತರಾಗಿದ್ದಾರೆ, ಆದರೆ ಯಾರೂ ಭಯ ಪಡಬೇಡಿ, ಕೊರೋನಾ ಸೋಂಕು ತಗುಲಿದ ತಕ್ಷಣ ಯಾರೂ ಸಾಯುವುದಿಲ್ಲ, ಸೋಂಕಿತ ವ್ಯಕ್ತಿಗಳು ಸೂಕ್ತ ಚಿಕಿತ್ಸೆ ಪಡೆದರೆ ಗುಣಮುಖವಾಗುತ್ತದೆ, ಯಾರೂ ಆತಂಕ ಭಯ ಪಡಬೇಡಿ ಎಂಬುದಾಗಿ ಧೈರ್ಯವನ್ನ ತುಂಬಿದ್ದಾರೆ ಎಂದು ಹೇಳಲಾಗಿದೆ. ಕಮಲಪಾಳಯದಲ್ಲಿ ಪತ್ರದ ವಿಚಾರ ಚರ್ಚೆಯಾಗುತ್ತಲೇ ಇದೆ. ಇತ್ತೀಚೆಗೂ ಅನಾಮಧೇಯ ಪತ್ರವೊಂದು ಹೊರಬಿದ್ದಿದೆ. ಈ ಎಲ್ಲಾ ಪತ್ರಗಳಿಗೂ BSY ಆಪ್ತ ಸಂತೋಷ್ ಎಂದು ಹೇಳಲಾಗಿತ್ತು. ಇದೀಗ ಈ ವಿಚಾರವಾಗಿ ಸಂತೋಷ್ ಪತ್ರಿಕಾ ಪ್ರಕಟಣೆಯೊಂದನ್ನು ಹೊರಡಿಸಿದ್ದಾರೆ. ಹೌದು, ಇತ್ತೀಚೆಗೆ ಸಂತೋಷ್ BSY ಜೊತೆ ಕಾಣಿಸಿಕೊಳ್ತಿಲ್ಲ. ಹೀಗಿರುವಾಗ ಸಂತೋಷ್ ಅನಾಮಧೇಯ ಪತ್ರಗಳನ್ನ ಬರೆಯುತ್ತಿದ್ದಾರೆ ಹಾಗೂ ರಾಜ್ಯದ ನಾಯಕರ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಎಂದು ಹೇಳಲಾಗಿತ್ತು. ಈ ವಿಚಾರವಾಗಿ ಇದೀಗ ಸಂತೋಷ್ ಮಾತನಾಡಿದ್ದಾರೆ, ನನಗೂ ಅನಾಮಧೇಯ ಪತ್ರಗಳಿಗೂ ಸಂಬಂಧವಿಲ್ಲ, ನಾನು ಹೈಕಮಾಂಡ್ಗೆ ದೂರು ನೀಡಿಲ್ಲ, ಇದೆಲ್ಲ ನನ್ನ ಮೇಲೆ ಆಗುತ್ತಿರುವ ಪಿತೂರಿ, ಧರ್ಮಸ್ಥಳ ಮಂಜುನಾಥನ ಆನೆಗೂ ನಾನು ಯಾವ ಅನಾಮಧೇಯ ಪತ್ರ ಬರೆದಿಲ್ಲ, BSY ನನ್ನ ಗುರುಗಳು, ಅವರಿಂದ ಸಾಕಷ್ಟು ಕಲಿತಿದ್ದೇನೆ, ಅವರ ವಿರುದ್ಧ ದೂರು ನೀಡಿಲ್ಲ ಎಂದು ಸಂತೋಷ್ ಹೇಳಿದ್ದಾರೆ. ಗೋಕಾಕ್ ನಗರದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕೊರೋನಾ ತಡೆಗಟ್ಟುವ ಬಗ್ಗೆ ಅರಿವು ಮೂಡಿಸಲಾಗಿದ್ದು, ಗೋಕಾಕ್ ನಗರಸಭೆಯ ಚೀಫ್ ಆಫೀಸರ್ ಶಿವಾನಂದ್ ಹಿರೇಮಠ್ ನೇತೃತ್ವದಲ್ಲಿ ಹಾಗೂ KSRTC ಡಿಪೋ ಮ್ಯಾನೇಜರ್ ಮಡಿವಾಳ್ ಹಾಗೂ KSRTC ಸಿಬ್ಬಂದಿ ವರ್ಗದವರಿಂದ ಕೊರೋನಾ ಬಗ್ಗೆ ಜನರಿಗೆ ತಿಳಿ ಹೇಳಲಾಗಿದ್ದು, ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಬೇಕು ಎಂದು ಮನವಿಯನ್ನ ಮಾಡಲಾಗಿದೆ. ದೇಶದಲ್ಲಿ ಭಯಾನಕವಾದ ಮಾರಕ ಕೊರೋನಾ ವೈರಸ್ ಹಲವಾರು ಕಡೆಗಳಲ್ಲಿ ಹರಡುತ್ತಿರುವುದರಿಂದ ಶ್ರೀಶೈಲದ ಯುಗಾದಿ ಜಾತ್ರೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸುವ ಭಕ್ತರು ತಮ್ಮ ಯಾತ್ರೆಯನ್ನ ಸ್ಥಗಿತಗೊಳಿಸಬೇಕೆಂದು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ಕೊರೋನಾ ಸೋಂಕು ಒಂದು ಮಾರಣಾಂತಿಕ ರೋಗಾಣು ಆಗಿದ್ದು, ಸೋಂಕು ತಗುಲಿದ ಒಬ್ಬ ವ್ಯಕ್ತಿಯು ಸಾವಿರಾರು ಜನರು ಒಂದೆಡೆ ಸೇರಿದಾಗ ಅವರ ಮಧ್ಯದಲ್ಲಿ ಬಂದು ಸೀನಿದರೆ ಅಥವಾ ಕೆಮ್ಮಿದರೆ ಅವನಿಂದ ಇನ್ನೊಬ್ಬರಿಗೆ, ಅವನಿಂದ ಮತ್ತೊಬ್ಬನಿಗೆ, ಹೀಗೆ ಕ್ರಮೇಣ ಆ ಸಾವಿರಾರು ಜನರಿಗೂ ತಗಲುವ ಸಾಧ್ಯತೆ ಇರುತ್ತದೆ. ಈ ಸೋಂಕು ತಗುಲಿದ ನಂತರ ಇದನ್ನ ತಡೆಗಟ್ಟಲು ಯಾವುದೇ ಔಷಧಿ ಇಲ್ಲದ ಕಾರಣ ಇದು ಎಲ್ಲಿಯೂ ಹರಡದಂತೆ ಇದರ ವಿರುದ್ಧ ಹೋರಾಡುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಟಾಪ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.